ನಾಯಕ ವಿರಾಟ್ ಕೊಹ್ಲಿ ಮತ್ತು ಶಿಖರ್ ಧವನ್ ಅವರು ಬುಧವಾರ ಪ್ರಕಟಿತವಾದಂಥ ನೂತನ ICC ರ್ಯಾಂಕಿಂಗ್ನಲ್ಲಿ ಜಿಗಿತ ಕಂಡಿದ್ದಾರೆ. ದಕ್ಷಿಣ ಆಫ್ರಿಕಾ ವಿರುದ್ಧದ 3ನೇ T20 ಪಂದ್ಯದಲ್ಲಿ ಭಾರತ 9 ವಿಕೆಟ್ಗಳಿಂದ ಸೋಲನ್ನು ಅನುಭವಿಸಬೇಕಾಯಿತು. ಹೀಗಾದರೂ ಕೂಡ ವಿರಾಟ್ ಕೊಹ್ಲಿ ಹಾಗೂ ಶಿಖರ್ ಧವನ್ ಅವರು ರ್ಯಾಂಕಿಂಗ್ನಲ್ಲಿ ಮೇಲಕ್ಕೆ ಹೋಗಿದ್ದಾರೆ. ಇದಾಗೋದಕ್ಕೆ ಮುಖ್ಯ ಕಾರಣ ಅಂದರೆ ದಕ್ಷಿಣ ಆಫ್ರಿಕಾ ವಿರುದ್ಧದ ದ್ವಿತೀಯ T20 ಪಂದ್ಯ. ದ್ವಿತೀಯ ಪಂದ್ಯದಲ್ಲಿ ಧವನ್ 31 ಎಸೆತಗಳಿಗೆ 40 ಬಾರಿಸಿದ್ರೆ ಕೊಹ್ಲಿ ಅವರು 52 ಬಾಲ್ಸ್ಗೆ 72 ರನ್ಸನ್ನು ಹೊಡಿತಾರೆ. ಹಿಂದಿನ ರ್ಯಾಂಕಿಂಗ್ ಪ್ರಕಾರ 16th ರ್ಯಾಂಕಿಂಗ್ನಲ್ಲಿದ್ದಂಥ ಶಿಖರ್ ಧವನ್ ಅವರು ಸದ್ಯ 3 ಸ್ಥಾನ ಜಿಗಿತಗೊಂಡು 13th ರ್ಯಾಂಕಿಂಗ್ ಬಂದಿದ್ದಾರೆ. ಇನ್ನು 12ನೇ ಸ್ಥಾನದಲ್ಲಿದ್ದಂಥ ಕಿಂಗ್ ಕೊಹ್ಲಿ 1 ಸ್ಥಾನ ಚೇತರಿಕೆಗೊಂಡು 11ನೇ ರ್ಯಾಂಕಿಂಗಿಗೆ ಬಂದಿದ್ದಾರೆ. ಇನ್ನು 10ನೇ ರ್ಯಾಂಕಿಂಗ್ನಲ್ಲಿ KL ರಾಹುಲ್ ಇದ್ರೆ 9ನೇ ರ್ಯಾಂಕಿಂಗ್ನಲ್ಲಿ ರೋಹಿತ್ ಶರ್ಮಾ ಇದ್ದಾರೆ. ಟೆಸ್ಟ್ ಮತ್ತು ODIಯಲ್ಲಿ ಅಪಾಯಕಾರಿ ತಂಡವಾಗಿ ಇಂಡಿಯಾ ಕಾಣಿಸ್ಕೊಂಡ್ರೆ T20ಯಲ್ಲಿ ಪಾಕಿಸ್ತಾನ ಅಗ್ರಸ್ಥಾನವನ್ನು ಆವರಿಸಿಕೊಂಡಿದೆ. ಪಾಕ್ ಸ್ಫೋಟಕ ಬ್ಯಾಟ್ಸ್ಮನ್ ಬಾಬರ್ ಆಜಮ್ ಇವಾಗ 1 ರ್ಯಾಂಕಿಂಗಲ್ಲಿದ್ದಾರೆ. ಆಸ್ಟ್ರೇಲಿಯಾದ ಗ್ಲೆನ್ ಮ್ಯಾಕ್ಸ್ವೆಲ್, ನ್ಯೂಜಿಲೆಂಡ್ನ ಕಾಲಿನ್ ಮನ್ರೋ, ಆಸ್ಟ್ರೇಲಿಯಾದ ಆರನ್ ಫಿಂಚ್, ಅಫ್ಘಾನಿಸ್ತಾನದ ಅಜರತ್ತುಲ್ಲಾ ಅವರು ಅನಂತರದ ಸ್ಥಾನ ಪಡ್ಕೊಂಡಿದ್ದಾರೆ. ಇನ್ನು ಪುರುಷರ T20 ವಿಶ್ವ ರ್ಯಾಂಕಿಂಗ್ನಲ್ಲಿ ಪಾಕಿಸ್ತಾನ 1ನೇ ಸ್ಥಾನದಲ್ಲಿದ್ದರೆ ಇಂಗ್ಲೆಂಡ್ 2ನೇ ಸ್ಥಾನದಲ್ಲಿದೆ. ದಕ್ಷಿಣ ಆಫ್ರಿಕಾ 3ನೇ ಸ್ಥಾನದಲ್ಲಿದ್ದರೆ ಇಂಡಿಯಾ ಈಗ ಸದ್ಯಕ್ಕೆ 4ನೇ ಸ್ಥಾನದಲ್ಲಿದೆ. ಅದಾದಮೇಲೆ ಆಸ್ಟ್ರೇಲಿಯಾದವರು 5th ರ್ಯಾಂಕಿಂಗ್ ಪಡ್ಕೊಂಡಿದ್ದಾರೆ. ಇನ್ನು ಬೌಲಿಂಗ್ ರ್ಯಾಂಕಿಂಗ್ನಲ್ಲಿ ಅಫ್ಘಾನಿಸ್ತಾನದ ರಶೀದ್ ಖಾನ್ ಅವರು 1 ರ್ಯಾಂಕಿಂಗ್ ಬೌಲರ್ ಆಗಿದ್ದಾರೆ.